ರಸ್ತರ ಕೋಟೆಗೆ ಇವತ್ತು ಎಸಿಬಿ ಅಧಿಕಾರಿಗಳು ಶಾಖ ಕೊಟ್ಟಿದ್ದಾರೆ. ರಾಜ್ಯದಾದ್ಯಂತ ಎಸಿಬಿ ಅಧಿಕಾರಿಗಳ ಮೆಗಾ ದಾಳಿ. ರಾಜ್ಯದಾದ್ಯಂತ ಇವತ್ತು 21 ಜಿಲ್ಲೆಗಳಲ್ಲಿ 400 ಅಧಿಕಾರಿಗಳಿಂದ ಏಕಕಾಲಕ್ಕೆ ರೇಡ್ ಮಾಡಲಾಗಿದೆ. ರಸ್ತರ ಕೋಟೆಗೆ ಲಗ್ಗೆ ಇಟ್ಟಂತಹ ಎಸಿಬಿಯಿಂದ ರಣಬೇಟೆಯಾಡಲಾಗಿದೆ. 21 ಜಿಲ್ಲೆ 400 ಅಧಿಕಾರಿಗಳಿಂದ ಏಕಕಾಲಕ್ಕೆ ರೇಡ್ ಮಾಡಲಾಗಿದೆ. ಕೋಟಿ ಕೋಟಿ ಲೂಟಿ ಹೊಡೆದವರಿಗೆ ನಡುಕ ಶುರುವಾಗಿದೆ. ಕೋಟಿ ಕುಳಗಳ ಮನೆಗಳನ್ನು ಜಾಲಾಡ್ತಾ ಇದ್ದಾರೆ ಎಸಿಬಿ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ ನಿದ್ದೆಯಲ್ಲಿರುವಾಗಲೇ ಶಾಖ ಕೊಟ್ಟಿದ್ದಾರೆ ಎಸಿಬಿ ಅಧಿಕಾರಿಗಳು. ಏಕಕಾಲಕ್ಕೆ ರಾಜ್ಯದ 21 ಜಿಲ್ಲೆಗಳಿಗೆ 21 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ರೇಡ್ ಮಾಡಿರುವಂಥದ್ದು ಎಸಿಬಿಯಿಂದ. ಇನ್ನು ಬೆಂಗಳೂರಲ್ಲೂ ಕೂಡ ಭ್ರಷ್ಟ ಅಧಿಕಾರಿಗಳನ್ನು ಭೇಟಿಯಾಡಿದ ಎಸಿಬಿ. ಕಂದಾಯ ಇಲಾಖೆ ಅಧಿಕಾರಿ ಮಧುಸೂದನ್ಗೆ ಶಾಕ್ ಕೊಡಲಾಗಿದೆ. ದಾಳಿವೇಳೆ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಹಣ ಪತ್ತೆಯಾಗಿದೆ. ಬರೋಬ್ಬರಿ 21 ಜಿಲ್ಲೆಗಳಲ್ಲಿ ಇವತ್ತು ರೇಡ್ ಮಾಡಿರುವಂಥದ್ದು. ಬೆಂಗಳೂರಲ್ಲೂ ಭ್ರಷ್ಟ ಅಧಿಕಾರಿಗಳ ಭೇಟೆಯಾಡಲಾಗಿದೆ. ಕಂದಾಯ ಇಲಾಖೆಯ ಅಧಿಕಾರಿ ಮಧುಸೂದನ್ಗೆ ಶಾಕ್ ಕೊಡಲಾಗಿದೆ. ದಾಳಿಯ ವೇಳೆ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಹಣ ಪತ್ತೆಯಾಗಿದೆ. ನೆಕ್ಲೇಸ್, ಚೈನ್, ಬಳೆ ಸೇರಿ 50 ಹೆಚ್ಚು ಚಿನ್ನದ ಸರಗಳು ಪತ್ತೆಯಾಗಿದೆ. 5 ಚಿನ್ನದ ಬಿಸ್ಕೆಟ್, 1 ಚಿನ್ನದ ನಾಣ್ಯ, 20 ಚಿನ್ನದ ಉಂಗುರ. ಬೆಂಗಳೂರಿನ ರಾಜಾಜಿನಗರ ಬಸವೇಶ್ವರ ನಗರ ನಿವಾಸದ ಮನೆಯ ಮೇಲೆ ದಾಳಿ ಮಾಡಲಾಗಿದೆ. ದಾಳಿಯ ಸಂದರ್ಭದಲ್ಲಿ ದೊರೆತಿರುವಂತಹ ಅಪಾರ ಪ್ರಮಾಣದ ವಸ್ತುಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಸೊ ಅದರಲ್ಲಿ ನೆಕ್ಲೇಸ್, ಚೈನ್, ಬಳೆ ಸೇರಿದಂತೆ 50 ಹೆಚ್ಚು ಚಿನ್ನದ ಸರಗಳು ಪತ್ತೆಯಾಗಿದೆ. 5 ಚಿನ್ನದ ಬಿಸ್ಕೆಟ್, 1 ಚಿನ್ನದ ನಾಣ್ಯ, 20 ಚಿನ್ನದ ಉಂಗುರಗಳು. ರಾಜಾಜಿನಗರ ಮತ್ತು ಬಸವೇಶ್ವರ ನಗರದ ನಿವಾಸಗಳ ಮೇಲೆ ದಾಳಿ ಮಾಡಿದ್ದಾರೆ ಎಸಿಬಿ ಅಧಿಕಾರಿಗಳು. ಸೊ ಬೆಂಗಳೂರಲ್ಲಿ ಆಗಿರುವಂತಹ ಇವತ್ತಿನ ದಾಳಿಯ ರಿಪೋರ್ಟ್ ಇದು. ಕಂದಾಯ ಇಲಾಖೆ ಅಧಿಕಾರಿ ಮಧುಸೂದನ್ಗೆ ಈ ಮೂಲಕವಾಗಿ ಶಾಕ್ ಕೊಟ್ಟಿದ್ದಾರೆ ಎಸಿಬಿ ಅಧಿಕಾರಿ. ಎಸಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರದೀಪ್. ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಾದ್ಯಂತ ಇವತ್ತು ಎಸಿಬಿ ಶಾಕ್ ಕೊಟ್ಟಿರುವಂಥದ್ದು ಭ್ರಷ್ಟ ಅಧಿಕಾರಿಗಳಿಗೆ. ಅದರಲ್ಲಿ ಪ್ರಮುಖವಾಗಿ ಕಂದಾಯ ಇಲಾಖೆ ಅಧಿಕಾರಿ ಮಧುಸೂದನ್ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ. ಇನ್ನೂ ನಡೀತಾ ಇದೆಯಾ ದಾಳಿ? ಏನೆಲ್ಲ ಅಪ್ಡೇಟ್ಸ್ ಇದೆ? ವರುಣ್, ಬೆಳಗ್ಗೆಯಿಂದ ಸುಮಾರು 21 ಅಧಿಕಾರಿಗಳ ಮೇಲೆ 400 ಹೆಚ್ಚು ಎಸಿಬಿ ಸಿಬ್ಬಂದಿಗಳು ರೈಡ್ ಅನ್ನ ಮಾಡಿರುವಂತದ್ದು. ರೈಡ್ ಮಾಡಿ ಈಗಾಗಲೇ ದಾಖಲೆ ಮತ್ತು ಹಲವು ಆಸ್ತಿ ಪಾಸ್ತಿಗಳು ಕೂಡ ಅಧಿಕಾರಿಗಳ ಮನೆ ಮೇಲೆ ಸಿಕ್ಕಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಎಜಿಒ ಆಗಿ ವರ್ಕ್ ಮಾಡ್ತಿರುವಂತಹ ಮಧುಸೂದನ್ ಮನೆ ಮೇಲೆ ಬೆಳಗ್ಗೆಯಿಂದಲೂ ಕೂಡ ದಾಳಿಯನ್ನ ಎಸಿಬಿ ಅಧಿಕಾರಿಗಳು ಮುಂದುವರಿಸಿರುವಂತದ್ದು. ಅವರಿಗೆ ಸಂಬಂಧಪಟ್ಟಂತಹ ರಾಜಾಜಿನಗರ ನಿವಾಸ ಮತ್ತೆ ಬಸವೇಶ್ವರ ನಿವಾಸ ಮತ್ತೆ ಅವ್ರ ಕಂದಾಯ ಭವನದಲ್ಲಿ ಆಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆ ಒಂದು ಕಚೇರಿಯ ಮೇಲೂ ಕೂಡ ಎಸಿಬಿ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸಿದ್ರು. ಇದೀಗ ಅವರ ಮನೆಯಲ್ಲಿ ಸಾಕಷ್ಟು ಪ್ರಮಾಣದ ಆಸ್ತಿ ಪತ್ತೆಯಾಗಿರುವುದು ಲಭ್ಯವಾಗಿರುವಂತದ್ದು. ಪ್ರಮುಖವಾಗಿ ಅವರ ಮನೆಯಲ್ಲಿ 2.5 ಕೆಜಿ ಚಿನ್ನ ಸಿಕ್ಕಿರುವಂತದ್ದು, ಹಾಗೆ 4.9 ಕೆಜಿ ಬೆಳ್ಳಿ ಸಿಕ್ಕಿರುವಂತದ್ದು, ಹಾಗೆ 39 ಲಕ್ಷ ಕ್ಯಾಶ್ ಕೂಡ ಅವರ ಮನೆಯಲ್ಲಿ ಸಿಕ್ಕಿರುವಂತದ್ದು, ಹಾಗೆ ಇನ್ನು ಅನೇಕ ಆಸ್ತಿ ಪತ್ರಗಳು ಕೂಡ ಮತ್ತು ಬೇನಾಮಿ ಆಸ್ತಿ ಪತ್ರಗಳು ಕೂಡ ಈ ಮಧುಸೂದನ್ ಮನೆಯಲ್ಲಿ ಸಿಕ್ಕಿರುವಂತದ್ದು. ಇವೆಲ್ಲ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಅವರ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನ ಸಿಕ್ಕಿದೆ. ಅದರಲ್ಲಿ ಸುಮಾರು 50 ಹೆಚ್ಚು ಸರಗಳು ಮತ್ತು 20 ಹೆಚ್ಚು ಚಿನ್ನದ ಉಂಗುರಗಳು, ಪ್ರಮುಖವಾಗಿ ಹಾಗೆ 5 ಹೆಚ್ಚು ಚಿನ್ನದ ಬಿಸ್ಕೆಟ್ಗಳು ಸಿಕ್ಕಿರುವಂತದ್ದು. ಈಗಾಗಲೇ ಅಧಿಕಾರಿಗಳು ಮಧುಸೂದನ್ ಅವರನ್ನ ಕ್ವಶನ್ಸ್ ಅನ್ನ ಕೇಳ್ತಾ ಇರುವಂತದ್ದು, ಹೇಗೆ ಇಷ್ಟೆಲ್ಲ ಆಸ್ತಿಯನ್ನ ಸಂಪಾದನೆ ಮಾಡಿದ್ರಿ, ಮತ್ತೆ ಹೇಗೆ ಇಷ್ಟೆಲ್ಲ ಪ್ರಮಾಣದ ಚಿನ್ನವನ್ನ ಖರೀದಿ ಮಾಡಿದ್ರಿ, ಮತ್ತೆ ಇದಕ್ಕೇನಾದ್ರೂ ದಾಖಲಾತಿಗಳು ನಿಮ್ಮ ಬಳಿ ಇದೆಯಾ, ಮತ್ತೆ ಬೇರೆ ಏನಾದ್ರೂ ಬೇರೆ ಕಡೆ ಎಲ್ಲಾದ್ರೂ ಆಸ್ತಿ ಮಾಡಿದ್ರೆ ಅದರ ಮೂಲ ಎಲ್ಲಿದೆ, ಹೀಗೆ ಹಲವು ಕ್ವಶನ್ಸ್ ಗಳನ್ನ ಮಧುಸೂದನ್ ಅವರಿಗೆ ಕೇಳ್ತಾ ಇರುವಂತದ್ದು. ಮಧುಸೂದನ್ ಅವರನ್ನ ವಶಕ್ಕೆ ಪಡೆದು ಇನ್ನೂ ಹೆಚ್ಚಿನ ವಿಚಾರಣೆ ಕೂಡ ಮಾಡುವ ಸಾಧ್ಯತೆ ಇದೆ. ಅರುಣ್, ಥ್ಯಾಂಕ್ ಯು ಪ್ರದೀಪ್ ಅಲ್ಲ ಡೀಟೇಲ್ಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.